ಇಂದು ನಾವು ಸ್ಥಳೀಯ ಅಣಗೆರ ಗ್ರಾಮದಲ್ಲಿ ಇರುವಂಥ ಒಂದು ಅಂಗನವಾಡಿ ಕೇಂದ್ರಕ್ಕೆ ನಮ್ಮ ವಿದ್ಯಾರ್ಥಿಗಳೊಂದಿಗೆ ಭೇಟಿ ಕೊಟ್ಟೆವು. ಆ ಒಂದು ಸಂದರ್ಭದಲ್ಲಿ ಆ ಅಂಗನವಾಡಿಯಲ್ಲಿ ಇರುವಂಥ ಅನೇಕ ಸೌಲಭ್ಯಗಳು ಹಾಗೂ ಅಲ್ಲಿಯ ಒಂದು ಪೂರ್ವ ಪ್ರಾಥಮಿಕ ಮಕ್ಕಳಿಗೆ ನೀಡುವಂತಹ ಶಿಕ್ಷಣ ಮತ್ತು ಮಕ್ಕಳಿಗಾಗಿ ಅವರು ನೀಡುವಂಥ ಒಂದು ಆಹಾರ ಹಾಗೂ ಅಲ್ಲಿ ಸ್ತ್ರೀಯರಿಗೂ ಸಹಿತ ಗರ್ಭಿಣಿ ಸ್ತ್ರೀಯರಿಗೂ ಸಹಿತ ಮಾತ್ರೆಗಳು, ಜೊತೆಗೆ ಮಕ್ಕಳಿಗೆ ಅಪೌಷ್ಟಿಕತೆ ನಿವಾರಣೆಗಾಗಿ ನೀಡುವಂಥ ಆಹಾರ ಮುಂತಾದ ವಿಷಯಗಳ ಬಗ್ಗೆ ನಮ್ಮ ವಿದ್ಯಾರ್ಥಿಗಳು ಸಹ ಪ್ರಶ್ನೆಗಳನ್ನು ಕೇಳಿ ತಿಳಿದುಕೊಂಡರು. ಜೊತೆಗೆ ಆ ಅಂಗನವಾಡಿ ಕೇಂದ್ರದಲ್ಲಿ ಬೇರೆ ಬೇರೆ ಇಲಾಖೆಗಳಿಂದ ಅಥವಾ ಸಂಘ ಸಂಸ್ಥೆಗಳಿಂದ ಸಿಗುವಂಥ ಲಾಭಗಳು, ಜೊತೆಗೆ ಅಲ್ಲಿ ಮಕ್ಕಳಿಗಾಗಿ ಇರುವಂಥ ಇನ್ನಿತರ ಸೌಲಭ್ಯಗಳ ಬಗ್ಗೆ ವಿದ್ಯಾರ್ಥಿಗಳು ಅನೇಕ ರೀತಿಯ ಪ್ರಶ್ನೆಗಳನ್ನು ಕೇಳಿದರು. ಆ ಎಲ್ಲ ಪ್ರಶ್ನೆಗಳಿಗೂ ಅಂಗನವಾಡಿಯ ಕೇಂದ್ರದ ಶಿಕ್ಷಕಿಯರು ಸಮರ್ಪಕವಾಗಿ ಮತ್ತು ಸಾಧ್ಯವಾದಷ್ಟು ಸ್ಪಷ್ಟವಾಗಿ ಉತ್ತರಗಳನ್ನು ನೀಡಿದರು. ಹಾಗೂ ಸಾಕಷ್ಟು ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಪ್ರಶ್ನೆಗಳನ್ನು ತಯಾರಿಸಿಕೊಂಡು ಆ ಒಂದು ಪ್ರಶ್ನೆಗಳನ್ನು ಒಂದು ಆಡು ಭಾಷೆಯಲ್ಲಿಯೇ ಕೇಳಿದರು. ಅವುಗಳಿಗೆಲ್ಲ ಆ ಅಂಗನವಾಡಿ ಶಿಕ್ಷಕಿಯರು ಅತ್ಯಂತ ಸಮಾಧಾನದಿಂದ ಮತ್ತು ಸಂತೋಷದಿಂದ ಉತ್ತರಿಸಿದರು. ನಮಗೂ ಸಹಿತ ಶಿಕ್ಷಕರಿಗೂ ಸಹಿತ ಅಂಗನವಾಡಿ ಕೇಂದ್ರ ಎಂದರೆ ಕೇವಲ ಪೂರ್ವ ಪ್ರಾಥಮಿಕ ಮಕ್ಕಳಿಗೆ ಕಲಿಸುವುದಷ್ಟೇ ಎಂದು ಎಂಬ ಮಾಹಿತಿ ಇತ್ತು. ಅಲ್ಲಿ ಹೋದಾಗ ನಮಗೂ ಸಹಿತ ಅಲ್ಲಿಯ ಒಂದು ಹೆಚ್ಚಿನ ಮಾಹಿತಿ ನಮಗೂ ಲಭಿಸಿತು ಮತ್ತು ನಮ್ಮ ಶಾಲೆಗೆ ಒಳ್ಳೆಯ ವಿದ್ಯಾರ್ಥಿಗಳು ನಮ್ಮ ಶಾಲೆಗೆ ಬರಬೇಕಾದರೆ ಅದರಲ್ಲಿ ಮುಖ್ಯ ಅಡಿಪಾಯ ಅಂಗನವಾಡಿ ಕೇಂದ್ರ. ಅಂಗನವಾಡಿ ಕೇಂದ್ರದಲ್ಲಿ ಅವರು ಭಾಷೆಯನ್ನು ಮಾತನಾಡುವುದು ಹಾಗೂ ಸಮಾಜದಲ್ಲಿ ಯಾವ ರೀತಿ ಮಕ್ಕಳು ಬೆರೆಯುವುದು ಅನ್ನುವುದನ್ನು ಕಲಿಯುತ್ತಾರೆ. ಅದೇ ಮುಂದೆ ಪ್ರಾಥಮಿಕ ಶಾಲೆಗೆ ಮತ್ತು ಹೈಸ್ಕೂಲಿಗೆ ಸಹಾಯಕಾರಿಯಾಗುತ್ತದೆ. ಈ ಒಂದು ಭೇಟಿ ನಮಗೆಲ್ಲ ಅತ್ಯಂತ ಖುಷಿ ಹಾಗೂ ಸಮಾಧಾನ ತುಂಬಿದೆ.